ಫಸ್ಟ್ ಆಫ್ ಆಲ್, ನೀವು ಜರ್ನಲಿಸಂ ಮಾಡ್ತೀವಂದ್ರೆ ಮನೆಗೆ ಒಪ್ಪೋದಿಲ್ಲ. ಇಂಜಿನಿಯರಿಂಗ್ ಮಾಡ್ಬೇಕಿಲ್ಲ ಡಾಕ್ಟರ್, ಹೌದೇ? ನಾಗ ಎಲ್ಲರ ವಿರೋಧ ಕಟ್ಕೊಂಡು ನೀವು ಜರ್ನಲಿಸ್ಟ್ ಆಗ್ಬೇಕ್ರಿ. ಟಿವಿ ಚಾನಲ್ ಬರತನೂ ನಿಮ್ಗೆ ಅಕ್ಸೆಪ್ಟೆನ್ಸ್ ಇರೋದಿಲ್ಲ. ಫೈನಲಿ ಟಿವಿ ಚಾನಲ್ ಬಂದ್ರೆ ನಿಮ್ ಹಣೆ ಬರ ಹೆಂಗಿರ್ತದ? ಅವನಿಗೆ ಕೊಡೋ ಸ್ಕ್ರಿಪ್ಟ್ ಅಂತ ಬರ್ತಾವ, ಅದು ಆತ್ಮಗಳ ಅಟ್ಯಾಕ್ ಅಂತ. ಇವನು ಗಾಬರಿಯಾಗಿ ಎಡಿಟರ್ ಕೇಳ್ತಾನ, ಸರ್ ಇದು ಮನೆಗೆಲ್ಲ ನೋಡಕತ್ತಾರ್ರಿ, ಬೇರೆ ಯಾವ್ದನ ಒಂದು ಕೊಡ್ರಿ. ಫಸ್ಟ್ ಭೂತಗಳ ಅಟ್ಯಾಕ್ ಅಂತ ಇಟ್ಟು ನಾನು ಮ್ಯಾಟಾಡ್ತಾವ್ ಅಂತಂದು ಆತ್ಮಗಳ ಅಟ್ಯಾಕ್ ಅಂತ ಮಾಡಿದೆ. ಇವಾಗ ಬೇರೆ ಕೊಡ್ರಿ ಅಂತ ತಕ್ಷಣ ಶೈಲೇಜ ಇನ್ನೊಂದು ಸ್ಕ್ರಿಪ್ಟ್ ಕೊಡೋ ಮ್ಯಾಮ್. ಅದು ಇನ್ನೊಂದು ಸ್ಕ್ರಿಪ್ಟ್ ಹಂಗೆ ಇರ್ತಾವ್ರಿ, ಸೊಸೆ ಮಾಡಿದ ಸಂಡಿಗೆಯಲ್ಲಿ ಅತ್ತೆ ಹಾಕಿದಾಳ ವಿಷ ಅಂತ. ಇವ ಸರ್ ನನ್ನ ಮದುವೆಗ ಹುಡುಗಿ ಬಿಟ್ಟು ಹೋಗ್ತದ್ರಿ, ಎಲ್ಲ ಅಂಜಿಸ್ಬೇಡ್ರಿಪ್ಪ ಅಂದ. ಫೈನಲಿ ಅವನ ಆತ್ಮಗಳ ಅಟ್ಯಾಕ್ ಓದ್ಬೇಕು. ಅವನು ಬಂದು ಆತ್ಮಗಳ ಅಟ್ಯಾಕ್ ಅಂತಂದ್ರೆ ಅವ್ರ ಮನೆಗೆ ಅವರಪ್ಪ ಗಾಬರಿ ಬಿಡ್ತಾನ. ಬಗಲಾಗಿನ ಮನೆಯವ್ರು ಕೇಳ್ತಾರೆ, ಏನ್ರಿ ನಿಮ್ ಮಗ ಹೆಂಗ್ ಓದ್ಲಕತ್ತಾನಲ್ಲ ಅಂತಂದು. ಅಂದ ತಕ್ಷಣ ಅವರಪ್ಪ, ಹೇ ನನ್ ಮಗ ಅಲ್ರಿ, ರೈಲ್ವೆ ಸ್ಟೇಷನ್ ಹತ್ರ ಸಿಕ್ಕಿತ್ತು ಹುಡುಗ ಅಷ್ಟೇ. ಅದಕ್ಕೆ ಹೇಳ್ತೀನಿ, ನಾನು ಪತ್ರಿಕೋದ್ಯಮದ ಪೇಪರ್ ಗೆದ್ದಿದ್ದಕ್ಕೆ ಅದು ಹುಷಾರು. ಬಹಳ ಜನ ಗೊತ್ತಿಲ್ರಿ ಈ ರಹಸ್ಯ. ಈಗ ಬಹಳ ಜನ ಹೇಳ್ತಿರ್ತಾರೆ, ಏನೋ ಮಾರೆ ಅವರು ರಾತ್ರಿ 10 ಗಂಟೆಗೆ ಸತ್ರು, ಬೆಳಿಗ್ಗೆ ಮಾತ್ರ ಪಬ್ಲಿಷ್ ಮಾಡ್ಬಿಟ್ರಲ್ಲ ಅವ್ರ ಬಗ್ಗೆ ಅಂತಂದು. ಅದನ್ನ ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಬಹಳ ಜನ ಗೊತ್ತಿಲ್ಲ ಹೆಸರಾಂತ ವ್ಯಕ್ತಿಗಳಿಗೆ, ಅವ್ರ ಶ್ರದ್ಧಾಂಜಲಿ ಎಲ್ಲ ರೆಡಿ ಅವ. ಡೇಟು ಕಾರಣ ಒಂದೇ ಖಾಲಿ ಬಿಟ್ಟಿರ್ತೀವಿ ಅಷ್ಟೇ. ಅದಕ್ಕೆ ಮೀಡಿಯಾದವನು ಯಾವ ಫೋನ್ ಮಾಡಿ ಹೆಂಗಿದ್ದೀರಿ ಸರ್ ಅಂದ್ರೆ ಆರಾಮಿದ್ದೀನಿ ಅಂತ ಹೇಳ್ಬೇಕು. ನೀವೆಲ್ಲರೂ ಇದ ರೆಡಿ ಮಾಡಿಸ್ಬಿಡ್ತಾನೆ ಅವ್ನು ಹುಡುಗರು.